ಅಲ್ಲಪ್ಪ ರೆಡಿ ಮಾಡ್ತಾರ ಎಲ್ಲಿ ಬನ್ನಿ ಸ್ವಾಮಿ ಸ್ವಾಮಿ ಬನ್ನಿ ಕಡೆ ಈ ಕಡೆ ಬನ್ನಿ ಬನ್ನಿ ಕಡೆ ಸ್ವಾಮಿ ಈ ಬಾರಿ ರೋಡ್ ನ ರಿಪೇರಿ ಮಾಡಿ ಹೇಳಿ ಸ್ವಾಮಿ ಮತ್ತೆ ಇದ್ರದ್ದು ಅಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇಲ್ವಾ ಇದಕ್ಕೆ ಯಾರಾದ್ರೂ ಬಿಸ್ ಆಯ್ಬೇಕು ಅಂತ ಆ ತರ ಏನಿಲ್ಲ ಸರ್ ಮಾಡ್ಬೋದು ನಮ್ದು ಈಗ ಅಲ್ಲ ಎಷ್ಟು ಬಾರಿ ಆಗಿದೆ ಇದು ರಿಪೇರಿ ಕೆಲಸಗಳು ಇವಾಗ ಯಾರು ಟೆಂಡರು ಈಗ ಹೊಸ್ದಾಗಿ ತಗೊಳ್ಳಿಲ್ಲ ಟೆಂಡರು ಅಲ್ಲ ಸರ್ ಅಲ್ಲಿವರೆಗೂ ಎಷ್ಟು ಆಯ್ತು ನಿಮ್ದು ಇದಾಗಿ ಒನ್ ಇಯರ್ ಆಯ್ತು ಮತ್ತೆ ಒನ್ ಇಯರ್ ವರೆಗೂ ಏನ್ ಮಾಡ್ತಾ ಇದಾರೆ ಅಧಿಕಾರಿಗಳು ಅಂದ್ರೆ ಒನ್ ಇಯರ್ ಬೇಕಾಣ ಒನ್ ಇಯರ್ ಆಯ್ತು ಡಿನ್ನರ್ ಕಾಫಿ ಇದಾಗಿ ಅಂದ್ರೆ ಇಲ್ಲಿವರೆಗೂ ನಿಮ್ಗೆ ಯಾರು ಕಂಪ್ಲೇಂಟ್ ಬಂದಿಲ್ವಾ ಇದು ಮತ್ತೆ ಯಾಕೆ ಸುಮ್ಮನೆ ಇದ್ದೀರಾ ಹೆಂಗ್ ಬರುತ್ತೆ ಗ್ಯಾಪ್ ನೋಕೆ ಯಾರು ಬಿದ್ದು ಅವ್ರ ಮನೆ ಹಾಳು ಮಾಡ್ಕೊಂಡು ಸತ್ತು ಹೋದಾಗ ಸ್ಮಾರ್ಟ್ ಆದಾಗ ಅವಾಗ ಗೊತ್ತಾಗುತ್ತೆ ಅವ್ರಿಗೆ ನೀನೇ ನಾಳೆ ನೈಟ್ ಬರ್ತೀಯಪ್ಪ ನೀನೇ ಬಿದ್ದು ನೀನ್ ಸ್ಮಾರ್ಟ್ ಆದ್ರೆ ನಿಮ್ಮ ಅಪ್ಪ ಅಮ್ಮ ನಂಬ್ಕೊಂಡಿಲ್ವ ನಿನ್ನ ಅವಾಗ ಯಾರು ಜವಾಬ್ದಾರಿ ಅವೆಲ್ಲ ಜವಾಬ್ದಾರಿ ಬೇಡ ನೀನೇ ಸ್ಮಾರ್ಟ್ ಆದ್ರೆ ಯಾರು ಜವಾಬ್ದಾರಿ ನಿನ್ನ ಮಕ್ಕಳಿಗೆ ಯಾರು ಜವಾಬ್ದಾರಿ ಅಂದೇಳಿ ನಿಮ್ಮನೆ ದುಡ್ಡಲ್ಲಿ ಬೇಡಿ ನಮ್ ದುಡ್ಡಲ್ಲಿ ಮಾಡಿಸಿ ಸಾರ್ವಜನಿಕರ ದುಡ್ಡಲ್ಲಿ ಮಾಡಿಸಿ ಇದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಲ್ಲ ಆ ದುಡ್ಡಲ್ಲಿ ಮಾಡಿಸಿ ಕೆಲಸ ಮನೆ ನಿಮ್ಮನೆ ಅಂತ ಅಂದ್ರೆ ಮಾಡಬೇಡಿ ಇದನ್ನ ಆಮೇಲೆ ರಾಜು ರಾಜು ಈ ಕಡೆ ಬಾ ನೀನು ಶಿವಕುಮಾರ್ ಸರ್ ಸೈಡ್ ಬಂದ್ಬಿಡಿ ಶಿವಕುಮಾರ್ ಸರ್ ಶಿವಕುಮಾರ್ ಸರ್ ಏನು ಎನ್ಎಸ್ಸಿಯಿಂದ ಒಂದು ಯಾರೋ ಅವರು ಬಂದವರು ಅಧಿಕಾರಿ ಬನ್ನಿ ಬನ್ನಿ ಸೈಡ್ ಬನ್ನಿ ಜನಗಳು ಜನಗಳು ಪ್ರಾಣಕ್ಕಿಂತ ನಿಮಗೆ ಹೆಚ್ಚಾಗಿ ಕಿಲೋಮೀಟರ್ ಮೂರು ಕಿಲೋಮೀಟರ್ ಕೊಟ್ಟು ಎಂಟು ಕಿಲೋಮೀಟರ್ ಕಿಲೋಮೀಟರ್
ಮಾಡ್ಬೋದು ಎಲ್ಲ ಎಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಯಾವಾಗ ಹೋಗೋದಿಲ್ಲ, ಯಾವಾಗ ಕೇಳೋದಿಲ್ಲ, ಎಲ್ಲ ನಾಶತಾಗ್ಬಿಟ್ಟವ್ರೆ ನಮ್ಮ ಕನ್ನಡ ರಾಜ್ಯದಲ್ಲಿ. ಅಧಿಕಾರಿಗಳಾಗ್ಬೋದು, ಯಾವ ಎಂಎಲ್ಎಗಳಾಗ್ಬೋದು, ಯಾರೇ ಆಗ್ಬೋದು, ಪೂರ್ತಿಯಿಂದ ಲೆಟರ್ ಕೊಟ್ಟರೆ ಸಬ್ಮಿಟ್ ಮಾಡ್ಬೋದು. ಎಲ್ಲ ಎಲ್ಲ ಮಾಡ್ತೀರ ಮತ್ತೆ ಕೆಲಸ ನೀವು ಅದೇನೇ ಕೆಲಸ ಮಾಡ್ತೀರ ಅದೇ ಪೂರ್ತಿ ಹೋಗಿದೆ ಸರ್ ಏ ಏನ್ರಿ ಮಾಡ್ತಿದ್ರ ಎಲ್ಲ ಅದೇ ಹೇಳಿ ಯಾವ ಸಾಯ್ಬೇಕಾ ಬನ್ನಿ ಬನ್ನಿ ಸರ್ ಯಾರಾದ್ರೂ ಏನಾದ್ರು ಅನಾಹುತ ಆದ್ರೆ ಅವ್ರ ಫ್ಯಾಮಿಲಿಗೆ ಯಾವ ಮಕ್ಕಳ ತಗೊಂಡು ಯಾವ ಸತ್ರ ಯಾರಿಗೆ ಗತಿ ಇದಕ್ಕೆ ಇವತ್ತು ಪಕ್ಕದ ಮನೆ ಇರ್ತಾ ಇದ್ದಾರೆ, ನಾಳೆ ನಮ್ಮನೆ ಇರ್ತಾ ಇದ್ದಾರೆ. ಈ ಈ ಕಚ್ಚಡಗಳು ಮಾಡೋ ಕೆಲಸಕ್ಕೆ ನಮ್ಮ ಮನೆ ಬಲಿ ಕೊಡ್ಬೇಕನ್ನೋದು ಈ ಮೇಲೆ ಕಸ ಬಂದಿತ್ತ ಎಲ್ಲೇ ದೊಡ್ಡ ಸಂಸ್ಥೆ ಅಂತ ಹಾಕಿ ಹಾಕಿ ಕೊಡ್ಬೇಕು ನಿಮಗೆಲ್ಲ ಜೋಗ್ಯಲ್ಲ ನನಗೆ. ಇವಾಗ ಏನಾದ್ರು ಕಾಂಕ್ರೀಟ್ ತರಿಸಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಸಮಿತಿಯಿಂದ ಏಯ್ ಕಾಂಕ್ರೀಟ್ ಗಳಪ್ಪ ಕಾಂಕ್ರೀಟ್ ಗಾಡಿಗಳು ಈ ನಾಚಿಕೆ ಇಲ್ಲ ನಾಚಿಕೆ ಬಿಟ್ಟು ಮೂರು ಬಿಟ್ಟಿದ್ರೆ ಈಗ ಕಚ್ಚಡ ನನ್ನ ಮಕ್ಕಳಿಗೆ ನಾವೇ ರೋಡ್ ರೆಡಿ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಕರ್ನಾಟಕ ಹೇಳೋ ನಾವೇ ಕಲ್ಸ್ಬಿಟ್ಟು ನಾವೇ ಕಲ್ಸ್ಬಿಟ್ಟು ನಾವೇ ಹಾಕೋಣ ಉತ್ತರ ಕೊಡ್ಲಿ ಎಷ್ಟೇ ಹೋಗಿ ಹನ್ನೊಂದು ತಂದಿಲ್ಲ ಅಂದ್ರೆ ನಾವೇ ಸಿಮೆಂಟ್ ತಮ್ಮ ನಾವೇ ಇದು ಮಾಡಿ ನಾವೇ ಇದು ಮಾಡ್ತೀವಿ ತಮ್ಮಿದನ್ನು ತಾಕತ್ತಿದ್ದು ತಡಿಲಿ ಬಂದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಚಾಲೆಂಜ್ ಮಾಡ್ತಾ ಇದೀವಿ ನಮ್ಮ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದಿಂದ ಕಾಂಗ್ರೆಸ್ನ ನಾವೇ ತರ್ಸ್ಬಿಟ್ಟು ಇನ್ನು ಅರ್ಧ ಗಂಟೆ ಹಾಕಿದ್ರೆ ನಾವೇ ಹಾಕ್ತೀವಿ ನಮ್ಮನ್ನ ಜೈಲಿ ಕಟ್ತೀರಾ ಎಲ್ಲೇ ಕಟ್ತೀರಾ ನಿಮಗೆ ಬಿಟ್ಟಿದ್ದು ನಾವೇನು ಅಡ್ಡ ಹಾಕಿದೀವಿ ಏ ಸಾಯತ್ಕಿನ ಕ್ರಿಮಿನಲ್ ಸಮಯ ಅರ್ಧ ಗಂಟೆ ಗಡುವು ಅರ್ಧ ಗಂಟೆ ಗಡುವು ಅರ್ಧ ಗಂಟೆ ಆಗಲ್ಲ ಅಂತ ಹೇಳಿ ಬಿಡಲಿಲ್ಲ ಅರ್ಧ ಗಂಟೆ ಗಡುವು ಬನ್ನಿ ಬನ್ನಿ ಕರ್ನಾಟಕ ರಾಜ್ಯ ದೇಶಕ್ಕೆ ಪ್ರಾಣ ಉಳಿದಕ್ಕೆ ನಾವು ಉದ್ದಕ್ಕೆ ಕಟ್ಟಿದ್ದೀವಿ ಮೊದಲ ರಾಜ್ಯ ನಾವು ಬಿಟ್ಟಿರ್ತೀವಿ ನಮ್ಮ ಜನರಿಗೆ ಹೋಗಬೇಕು ಗರಿಷ್ಠ ಸರ್ಕಾರ ನೀವು ಧರಿಸಿ ನಾವು ಇದನ್ನ ಒಂದು ಈ ಕಾಂಗ್ರೆಸ್ ನಾವು ಮುಕ್ತವಾಗಿ ನಾವು ರಾಜ್ಯ ಮಾಡ್ಕೊಡ್ತೀವಿ ನಾವು ಡೈಲಿ ಓಡಾಡ್ತಾ ಇರ್ತಾರೆ ಬೆಂಗಳೂರು ಟು ಮಂಗಳೂರು ಜನ ಯಾರು ಓಡೋದೇ ಇಲ್ಲ ಬರೀ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಕೇರತ್ ಪಟ್ಟಿನೇ ದಮ್ಮಿರೋದು ಕೆಲಸ ಮಾಡಕ್ಕೆ ಸರೋಜನಿಗೆ ದಮ್ಮಿಲ್ವಾ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಬಿಟ್ಟು ಇನ್ಯಾವ್ದನ ಅಂದ್ರೆ
ನನಗೆ ಯಾಕಪ್ಪ ಕೋರ್ಟ್ ಹೇಳಂಗೆ, ನಮಗೆ ನಮ್ಗೆ ಹೇಳ್ಬೇಕು ರೂಲ್ಸ್ ಅಂದ್ರೆ ಕೋರ್ಟ್ ಹೇಳಂಗೆ. ಒಂದೊಂದು ಮೂಟೆ ಸಿಮೆಂಟ್ ತಗೊಂಡ್ರೆ ತೊಂದ್ರೆ ಮಾಡಿ ಬನ್ನಿ ಮಾಡಿ ಅದೇ ಕೋರ್ಟ್ ಮೂರು ಗಂಟೆ ಮೂರು ಓವರ್ ಅಲ್ಲಿ ಹತ್ತು ಜನ ಬಿದ್ದಿದ್ದಾರೆ. ಈಗ ಅರ್ಧ ಗಂಟೆ ಅವರು ತಂದಿಲ್ಲ ಅಂದ್ರೆ ಗಡ್ಬಲ್ಲಿ ನಾವೇ ತಮ್ಮೊಂದು ನಾವೇ ಮುಟ್ತೀವಿ. ಈ ಯಾವ್ದೋ ಒಂದು ಭಿಕ್ಷುಕರಿಗೆ ಕಡೆಯಾದ ಈ ಸರ್ಕಾರದ ಆಡಳಿತದಲ್ಲಿ ಜನಗಳಿಗೆ ನಾವು ಒಂದು ರೊಕ್ಕನ ಕುಡಿಯೋಕೆ ನಾವು ಭಕ್ತಿಯಿಂದ ಮಾಡ್ಕೊಡ್ತೀವಿ. ನಾವು ಅರ್ಧ ಗಂಟೆ ಸಮಯ ಕೊಡಿ ಎನ್ ಎಚ್ ಎಗೆ ಅವ್ರ ರೋಡ್ ಅವರು ರೋಡ್ಗೆ ಯಾರು ಹೇಳಿ ಸರ್ ಒಳ್ಳೆ ಬದಲಾವಣೆ ಇದ್ದಾರೆ ಆಲ್ರೆಡಿ ಒಂದ ಮಲ್ಲಿಕಾರ್ಜುನ್ ಕನ್ನಡದವರು.
ಮಾಡಿದ್ರು, ಕೆಲಸ ಮಾಡಿದ್ರು, ಆರನೇ ಇರ್ಸ್ಬೇಕು ರೋಡಿಗೆ ಗಾಡಿ ಕಳ್ಸು ಅಂತ. ಒಂಬತ್ತು ಲಕ್ಷ ಬಿಲ್ ಮಾಡೋದು ಅವನು ಸತ್ತ ಮನೆಗೆ ಆಧಾರ ಯಾರು ಗುಂಡಿ ಹತ್ರ ಹೋಗಕ್ಕಾಗಲ್ಲ, ಗಾಡಿಗಳು ಬರ್ತಾವೆ, ಹೋಗ್ಬಾರ್ದು. ಐದು ನಿಮಿಷ ಅಲ್ಲ, 10 ನಿಮಿಷ ಮುಗೀತು ಅಲೆಯ. ಎಲ್ಲ ನೀವು 20 ನಿಮಿಷ ಇದೆ, ನಾವು 1 ಗಂಟೆ ಕಡಿಮೆ ಬಂದಿದ್ದು. ಆಲ್ರೆಡಿ ಒಂದು 3 ಗಂಟೆ ಸಮಯದಲ್ಲಿ ಹತ್ತಿರ ಬಿಟ್ಟಿದ್ದಾರೆ. ಅವರು ಮಲ್ಲಿಕಾರ್ಜುನ ಸೈಟ್ ಇಂಜಿನಿಯರ್ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ಬಂದಿವೆ. 20 ನಿಮಿಷ ಇದೆ, ನಾವೇ ಮಾಡಿ ನಾವೇ ಒಂದನ್ನು ಇವನ್ನ ನಾವು ಧ್ರುವ ಸಂಚಾರ ಮಾಡ್ಕೊಡ್ತೀವಿ. ನಮ್ಮ ಪಕ್ಷದ ವತಿಯಿಂದ ನಾವೇ ಕಾಂಕ್ರೀಟ್ ನಾವೇ ಸಂಚಾರ ಮಾಡ್ತಾ ಇದ್ದೀವಿ. ದಯವಿಟ್ಟು 20 ನಿಮಿಷ ಕಾಲ ಹಾಕಿ ಎಲ್ಲರವರಿಗೆ ನಮ್ಮ ಕರ್ನಾಟಕ ಸಮಿತಿ ಪಕ್ಷದ ವತಿಯಿಂದ 20 ನಿಮಿಷ ಇದೆ. ಯೋಗ್ತಾ ಇದ್ರೆ ಎಲ್ಲಗಳು ಪ್ರಾಣ ಕಾಪಾಡಬೇಕಂತ ನೀವು ಮನಸ್ಸಿದ್ರೆ ನೀವು ಬಂದು ಕಾಂಕ್ರೀಟ್ ಹಾಕಿ ಇದಾದ್ರೆ ಆ ಕೆಲಸ ನಮ್ಮ ಕರ್ನಾಟಕ ಸಮಿತಿ ಪಕ್ಷ ಮಾಡುತ್ತೆ. ವಾಟರ್ ಬ್ಯಾರಿಕೇಡ್ ಇಲ್ವಾ? ಪೆಟ್ರೋಲ್ ಬ್ಯಾರಿಕೇಡ್ ಇಲ್ಲಿದೆ.
ಬಂಧುಗಳೇ, ಈ ಲೈವ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ತುಂಬ ಸ್ವಲ್ಪ ತಡ ಆಗೋದ್ರಿಂದ ಏನು ಅಧಿಕಾರಿಗಳು ಇದನ್ನು ಏನು ಇಲ್ಲಿ ಗುಂಡಿ ಬಿದ್ದಿದ್ದು ಹೋಯಿತು, ಇದನ್ನು ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ಕ್ಲೋಸ್ ಮಾಡಿಸ್ತೀನಿ ಇದನ್ನು ಅಂತ ಹೇಳಿದ್ದಾರೆ, ಮುಚ್ಚಿಸ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಸ್ವಲ್ಪ.